अस्सलाम वालेकुम, आप देख रहे हैं आपका अपना कोलार ट्रू न्यूज़ चैनल। कोलार प्रेस भवन में अरकेरे मंजुनाथ गौड़ा ने कल या परसों एक प्रेस मीट करते हुए कोलार के XMLA वर्तूर प्रकाश को चैलेंज किया कि आप जो भी वकलेगा कम्युनिटी को चैलेंज करते हो ये ठीक नहीं है। मैं कोलार को MLA बनने की ख्वाहिश से आया था, मुझे अब यहाँ पर टिकट मिले या ना मिले कोई फ़र्क नहीं पड़ता, लेकिन मैं इतना तो ज़रूर करूँगा और मेरी जितनी ताकत है पूरी ताकत लगाकर इस बार वर्तूर प्रकाश को जीतने नहीं दूँगा। तो ये रहे अल्फाज अरकेरे मंजुनाथ गौड़ा के। तो उन्होंने ये भी कहा कि इस बार अगर वर्तूर प्रकाश कोलार में जीत गए तो मैं सियासत से संन्यास ले लूँगा और अपनी ज़ात और धर्म भी बदला लूँगा। कोलार के XML वर्तूर प्रकाश, श्रीनिवास गौड़ा, CMR श्रीनाथ और वकलेरी रामू और अरकेरे मंजुनाथ गौड़ा और भी जैसे बड़े लीडर जो हैं वकली घास के, इनको एक वचन यानी कि सिंगुलर में बात करने के बाद इनको गलत मालूम हुआ। ये जो कुछ हो रहा है ये हमारी कम्युनिटी को गलत साबित कर रहा है। कोलार का XMLA तो चैलेंज करते हुए अरकेरे मंजुनाथ गौड़ा ने कहा कि मुझे कोलार में टिकट मिले या ना मिले कोई फ़र्क नहीं पड़ता, मेरा निशाना और मेरा टारगेट एक ही है कि इस बार वर्तूर प्रकाश को कोलार में जीतने नहीं दूंगा। तो ये रहे कुछ अल्फाज अरकेरे मंजुनाथ गौड़ा के, और पूरी तफसील आप उनकी ज़ुबानी से खुद सुन सकते हैं कि कोलार प्रेस भवन में अरकेरे मंजुनाथ गौड़ा ने क्या कह रहे हैं। ನಿಮ್ಮ ಶಕ್ತಿಯನ್ನ ನೀವೇ ಕುಂದಿಸ್ಕೊಂಡ್ರಿ, ನಿಮ್ಮ ನಿಮ್ಮ ವ್ಯಕ್ತಿತ್ವವನ್ನ ನೀವೇ ಕುಂದಿಸ್ಕೊಂಡ್ರಿ. ಈ ಮುಂದಾದ್ರೂ ಸಹಿತ ಇದು ಯಾವುದೇ ವ್ಯಕ್ತಿ ಇರಲಿಲ್ಲ. ಇವತ್ತು ಗೋವಿಂದ ರಾಜವರನ್ನು ತಗೊಂಡಿರಿ ಟಾರ್ಗೆಟ್, ಶ್ರೀನಿವಾಸ ಗೌಡರನ್ನು ತಗೊಂಡಿರಿ ಟಾರ್ಗೆಟ್, CMR ಅಭಿಷೇಕ್ ತಗೊಂಡಿರಿ ಟಾರ್ಗೆಟ್, ಮಂಜುನಾಥ್ ಗೌಡರನ್ನು ತಗೊಂಡಿರಿ ಟಾರ್ಗೆಟ್. ಏನು ಒಕ್ಕಲಿಗನ್ನ ನೀವು ಟಾರ್ಗೆಟ್ ಮಾಡ್ಕೊತೀರಾ? ನೀವು ಒಕ್ಕಲಿಗನ್ನ ಟಾರ್ಗೆಟ್ ಮಾಡ್ಕೊತೀರಾ? ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ನಾನು ದೇವೇಗೌಡರ ಧರಣಿಯಲ್ಲಿ 35 ವರ್ಷಗಳ ಕಾಲ ಪಡೆಯತಕ್ಕಂಥವನು. ದೇವೇಗೌಡರ ಧರಣಿನಲ್ಲಿ ನಾನು 35 ವರ್ಷಗಳ ಕಾಲ ಪಡೆಯತಕ್ಕಂಥವನು. ನಾನು ಯಾವುದಕ್ಕೂ ನಾನು ಈ ಗೊಡ್ಡ ಬೆದರಿಕೆಗಳಿಗೆಲ್ಲ ಜಗ್ಗಲ್ಲ. ನಾನು ನೀವೇನಾದ್ರೂ ನಿಮ್ಮ ಗುಣ ನಡತೆಗಳನ್ನ ತಿದ್ದುಕೊಳ್ಳಿಲ್ಲ ಅಂದ್ರೆ, ನಿಮ್ಮ ಬಾಯಿ ನಾಲ್ಗೆಯನ್ನ ಶುದ್ಧ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಮುಂದಿನ ದಿನದಲ್ಲೂ ಇದೇ ರೀತಿ ಮಾತಾಡಿದ್ರೆ ನಿಮ್ಮನ್ನು ಸೋಲಿಸೋದೇ ನಾನು ಗುರಿಯಾಗಿಟ್ಕೋತೀನಿ. ನನ್ಗೆ MLA ಟಿಕೆಟ್ ಸಿಕ್ಕಿದ್ರೆ ಒಂದು, ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು. ನಾನು ಸಮಾಜ ಸೇವಕ, ನನ್ನ ಪೂರ್ವಿಕರು ಕೋಲಾರದ ಹುಟ್ಟಿದ್ರು, ಅವ್ರನ್ನ ತೀರಿಸ್ಬೇಕು ಅಂತ ಬಂದಿದ್ದೇನೆ. ಇವತ್ತು ಆ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ಸಂಪನ್ಮೂಲಗಳು ನನಗೆ ಸಿದ್ಧಿಸಿದಿವೆ, ದೇವರ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಕೋಲಾರ ತಾಲೂಕಿಗೆ, ಸಾಧ್ಯವಾದ್ರೆ ಕೋಲಾರ ಜಿಲ್ಲೆಗೆ, ಎರಡು ತಾಲೂಕನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಒಂದು ಶ್ರೀನಾಥ್ಪುರ ತಾಲೂಕು, ನಮ್ಮ ಪೂರ್ವಿಕರು ಹುಟ್ಟಿದಂತಹ ತಾಲೂಕು, ಎರಡನೇದು ಕೋಲಾರ. ಈ ಇದರ ಮುಖಾಂತರವಾಗಿ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನೀವು MLA ಆಗ್ಬೇಕು ಅನ್ನೋದು ಬಹಳ ಆಸೆಯನ್ನೇ ಇಟ್ಕೊಂಡಿದ್ದೀರಾ, ಇಟ್ಕೊಳ್ಳಿ ಬೇಡ ಅನ್ನೋದಿಲ್ಲ. ನಾನು ನನ್ಗೆ ಒಂದು ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಏನಾದ್ರೂ ನೀವು ಇದೇ ರೀತಿ ಮಾತಾಡೋದೇ ಮಾಡಿದ್ರೆ ನಿಮ್ಮನ್ನು ಸೋಲಿಸೋದೇ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಹೊರತು ನಾನು MLA ಆಗೋದು ನಾನು ಟಾರ್ಗೆಟ್ ಮಾಡ್ಕೊಳ್ಳೋದಿಲ್ಲ. ನಾನು MLA ಟಿಕೆಟ್ ಸಿಕ್ಕಿದ್ರೆ ಒಂದು ಬಾಲ, ಸಿಕ್ಕಲಿಲ್ಲ ಅಂದ್ರೆ ಮತ್ತೊಂದು ಬಾಲ. ನಾನು ಅದರಿಂದ ಹೋಗೋಣ. ನಾನು ದೈವ ನಂಬಿರೋನು, ಈಶ್ವರನ್ ನಂಬಿರೋನು, ಆ ಪರಮಾತ್ಮನ ಆಶೀರ್ವಾದ ಹಣೆ ಬರಹ ಏನಿದೆಯೋ ಅದ್ರ ಪ್ರಕಾರ ಆಗ್ಲಿ. ನಿಮ್ಗೆ ಅವತ್ತು ಯೋಗ ಇತ್ತು, ಮುನಿಯಪ್ಪನವ್ರ ಆಶೀರ್ವಾದ ಇತ್ತು, ಕಾಂಗ್ರೆಸ್ ಆಶೀರ್ವಾದ ಇತ್ತು, ಅದ್ರ ಆಧಾರದ ಮೇಲೆ ನೀವು ಗೆದ್ದು ಬಂದ್ರೆ ಅಷ್ಟೇ ಹೊರತು ನಿಮ್ಮ ಸ್ವಂತ ಶಕ್ತಿಯಿಂದ ಗೆದ್ದಿಲ್ಲ. ನೀವು ಇವತ್ತು ಸ್ವಂತ ಶಕ್ತಿಯಿಂದ ನೀವು ಗೆಲ್ಲಕ್ಕೂ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ಅವರು ಬೇಡ ಅಂದ್ರು, ಬಿಜೆಪಿ ದಳದವರು ಬೇಡ ಅಂತಂದ್ರು, ಬಿಜೆಪಿ ಅವರು ಸಹಿತ RSS ಕಮಿಟಿನಲ್ಲಿ ಇವರು ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡ್ರು. ಅದನ್ನು ಮೀರಿ ಇವತ್ತು ನಿಮ್ಮನ್ನ ಸೇರಿಸ್ಕೊಂಡಿದ್ದಾರೆ. ಹೋಗಿ ನೀವು ಒಳ್ಳೇದು ಮಾಡಿ. ಚಲಪತಿ ಆ ಹುಡುಗ ನಿಮ್ಮ ಜಾತಿಯವನೇ ಹುಡುಗ, ನಿಮ್ಮ ಜಾತಿ ಹುಡುಗನ ಮೇಲೆ ಇವತ್ತು ನೀವು ಕಾಂಪೀಟ್ ಮಾಡ್ತಾ ಇದ್ರೆ ಅದು ಅಸೆಂಬ್ಲಿ ಕ್ಯಾಂಡಿಡೇಟ್. ಇವತ್ತು ನೀವು ಆ ಟಿಕೆಟ್ ತಗೊಳಕ್ ಹೋಗಿದ್ರಿ, ಇದು ನಿಮ್ ಜಾತಿ ಮಾಡಿರತಕ್ಕಂಥ ಅನ್ಯಾಯ ಆಗಿಲ್ವ? ಇದು ನೀವು ಮಾಡೋದೆಲ್ಲ ಮಿಸ್ಟೇಕ್ಸ್, ನೀವು ಮಾಡೋದೆಲ್ಲ ಸರಿನೇ. ಅವನು ಗೋವಿಂದ ರಾಜು, ಅವನು CMR ಟಮಾಟ ಮಾಡ್ತಾನೆ, ಅವನು ಅರ್ಕೆರೆ ಮಂಜುನಾಥ್ ಗೌಡ. ಅರ್ಕೆರೆ ಮಂಜುನಾಥ್ ಗೌಡನ ಬಗ್ಗೆ ಯಾಕೆ ಇಷ್ಟೊಂದು ಭಯ ನಿಮ್ಗೆ? 10 ವರ್ಷದಿಂದ ನೀವು ಇರ್ತಕ್ಕಂಥ 15 ವರ್ಷದಿಂದ ಇರ್ತಕ್ಕಂಥವ್ರು. ನಾನು ಬಂದಿರೋದು ಬರೀ 3 ತಿಂಗಳಲ್ಲಿ, ನಾನಿನ್ನೂ ಆ ಕಾಡಿಗೆ ಇಳಿದಿಲ್ಲ. ಆ ಕಾಡಿಗೆ ಇಳಿದ್ರೆ ನನ್ನ ಕಾರ್ಯಶೈಲಿನೇ ಬೇರೆ.